ಮಂಗಳೂರಿನ ಶಕ್ತಿನಗರ ಮತ್ತು ಕುಲಶೇಖರ ವ್ಯಾಪ್ತಿಯಲ್ಲಿರುವ ಬಿಲ್ಲವ ಸಮುದಾಯವನ್ನ ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ನೂತನ ಬಿಲ್ಲವ ಸಂಘಟನೆಯೊಂದು ಅಸ್ತಿತ್ವಕ್ಕೆ ಬಂದಿದ್ದು, ಇದರ ಉದ್ಘಾಟನೆ ಇಂದು ಶಕ್ತಿನಗರದ ಗೋಪಾಲಕೃಷ್ಣ ದೇವಳದ ಸಭಾಂಗಣದಲ್ಲಿ ನಡೆಯಿತು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಿಯುತರಾಗಿರಿ ಎಂಬ ನಾರಾಯಣ ಗುರುಗಳ ಆದರ್ಶಗಳನ್ನ ಉದ್ದೇಶವಾಗಿಟ್ಟು ಬಡವರ ಅಭಿವೃದ್ಧಿಗಾಗಿ ಅಸ್ತಿತ್ವಕ್ಕೆ ಬಂದ ಬಿಲ್ಲವ ಕ್ರಾಂತಿ ಸಂಘಟನೆಯನ್ನ ಬಿಲ್ಲವ ಸಮಾಜದ ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಮಾತನಾಡಿ, ಬಹಳಷ್ಟು ಬಿಲ್ಲವ ಸಂಘಟನೆಯೊಂದಿಗೆ ಇದೀಗ ಬಿಲ್ಲವ ಕ್ರಾಂತಿ ಎಂಬ ಸಂಘಟನೆ ಸೇರಿಕೊಂಡಿದೆ. ಸಮಾಜದ ಅಶಕ್ತರಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಈ ಸಂಘಟನೆಯನ್ನ ಶುಭಾರಂಭಗೊಳಿಸಲಾಗಿದೆ. ಸಮಾಜದಲ್ಲಿ ಒಗ್ಗಟ್ಟಿನಿಂದ ಮುಂದುವರಿಯಬೇಕಾಗಿದೆ ಎಂದರು. ಇನ್ನೊಬ್ಬ ಅತಿಥಿ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಮಿತಿ ರಾಜ್ಯ ಸಲಹೆಗಾರರಾದ ಸತ್ಯಜಿತ್ ಸುರತ್ಕಲ್ ಮಾತನಾಡಿ, ಕಳೆದೆರಡು ವರ್ಷಗಳಿಂದ ಬಿಲ್ಲವ ಸಮಾಜ ಬಹಳಷ್ಟು ಹೆಸರು ಮಾಡಿದೆ. ಯಾವುದೇ ಸಮಾಜ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಶಿಕ್ಷಣ ಅಗತ್ಯ. ಹಾಗಾಗಿ ಈ ಸಂಘಟನೆ ಈ ಹಿಂದೆಯೇ ಸ್ಥಾಪನೆಯಾಗಬೇಕಾಗಿತ್ತು. ತಡವಾಗಿಯಾದರೂ ಕೂಡ ಈ ಸಂಘಟನೆ ಉದ್ಘಾಟನೆಯಾಗಿರುವುದು ಬಹಳ ಉತ್ತಮ ಎಂದರು. ಕುದ್ರೋಳಿ ದೇವಸ್ಥಾನದ ಕೋಶಾಧಿಕಾರಿ ನ್ಯಾಯವಾದಿ ಪದ್ಮರಾಜ್ ಮಾತನಾಡಿ, ಶಕ್ತಿನಗರದಲ್ಲಿ ನಾರಾಯಣ ಗುರು ತತ್ವದಲ್ಲಿ ಬಡವರಿಗಾಗಿ ನಿರ್ಮಾಣವಾದ ಬಿಲ್ಲವ ಕ್ರಾಂತಿ ಸಂಘಟನೆ ಬಲಯುತವಾಗಿ ಬಡವರಿಗೆ ಅಥವಾ ಹಿಂದುಳಿದವರಿಗಾಗಿ ಶಿಕ್ಷಣ ಅಥವಾ ಆರ್ಥಿಕವಾಗಿ ಸಹಾಯ ಹಸ್ತ ಚಾಚುವಂತಾಗಬೇಕು. ಇವರಿಗೆ ಕೇವಲ ದೇವಸ್ಥಾನದ ಕೆಲಸಗಳಿಗಾಗಿ ಮೀಸಲಿತ್ತು. ಆದರೆ ಇಂದು ಕೇವಲ ಆರ್ಥಿಕ ಶೈಕ್ಷಣಿಕ ಸಹಾಯಕ್ಕಾಗಿ ಬಿಲ್ಲವ ಕ್ರಾಂತಿ ಎನ್ನುವ ಸಂಘಟನೆ ಆರಂಭಗೊಂಡಿರುವುದು ನಿಜಕ್ಕೂ ಕೂಡ ಶ್ಲಾಘನಾರ್ಹ ಎಂದರು. ಇನ್ನು ಸಭಾಧ್ಯಕ್ಷತೆ ವಹಿಸಿದ್ದ ಚಿತ್ರ ನಿರ್ಮಾಪಕ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷ ಚಿತ್ರನಟ ರಾಜಶೇಖರ್ ಕೋಟ್ಯನ್ ವಹಿಸಿದ್ರು. ಅವಳಿ ವೀರರಾದ ಯುಗ ಪುರುಷರು ಜನಿಸಿದ ಈ ನಾಡಿನಲ್ಲಿ ದ್ವೇಷವಿಲ್ಲದೆ ತಾಳ್ಮೆ ಸಮಾಧಾನದಿಂದ ಸಮಾಜದಲ್ಲಿ ಬಾಳುವಂತಾಗಬೇಕು. ಸಮಾಜ ಯಾವತ್ತೂ ಸಮುದ್ರವಿದ್ದಂತೆ. ಹಾಗಾಗಿ ನಾವು ಮುಂದೆ ಬಂದು ಸಮಾಜಕ್ಕೇನಾದ್ರೂ ಮಾಡಿದ್ರೆ ಸಮಾಜ ನಮ್ಮನ್ನ ಗುರುತಿಸಿ ಪ್ರೀತಿಸುತ್ತದೆ ಎಂಬ ಕಿವಿ ಮಾತು ಅವರು ಹೇಳಿದ್ರು. ಅಧ್ಯಕ್ಷತೆ ವಹಿಸಿದ್ದ ಸ್ಥಾಪಕಾಧ್ಯಕ್ಷ ವಿಜಯ್ ಕುಕ್ಯಾನ್ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಬೇಬಿ ಶಾಂತ ಎನ್ನುವ ಕೊಚ್ಚಿ ಕ್ರಿಶ್ಚಿಯನ್ ಬಡ ಮಹಿಳೆಗೆ ಆರ್ಥಿಕ ಸಹಾಯಧನ ಹಸ್ತಾಂತರಿಸುವ ಮೂಲಕ ಕೋಮು ಸೌಹಾರ್ದತೆ ಮೆರೆದರು. ನಮ್ಮದು ವಾಮಾತ ಕಾರ್ಯಕ್ರಮ ಪಾಡೋ ಇನ್ನು ಪೂರ ಒಂಜಿ ಕೇಂದ್ರೀಕೃತವಾದ ಮಲ್ಪರ ಒಂಜಿ ಅವಕಾಶ ಆಪುಂಡು. ಇಂಜಿನ ನಾಡ ಮಾತಾ ಸಂಘೋಲ್ ಅಕ್ಲಾತಿಗೆ ಕೆಲಸ ಮಲ್ತೊಂದಿಪ್ಪೇರು, ಸಮಾಜಾಗ ಬೋಡಿ ತಂಜನ ಕೆಲಸ ಮಲ್ತೊಂದಿಪ್ಪೇರು. ಅಂಡ ಒಂಜಿ ನಂಗೆ ಹಿಡಿತೈ ಪೂಜಿ ಸಮಾಜದ ಮಿತ್ತು ಒಂಜಿ ಹಿಡಿತೈ ಪೂಜಿ. ಇನ್ನು ಸಂಘಟನೆ ಬಿಲ್ಲವ ಸಮಾಜೋಡು ಮಾತ್ರ ಅತ್ತು. ಇನ್ನು ಐದು ಆಜು ಪೋರ್ಷುಡ್ ನಿಂಚಿ ಬಿಲ್ಲವ ಸಮಾಜದ ಸಂಘಟನೆ ಗುರುಕುಲ್ನ ಪುದಾರಡು ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಅನ್ನೋರ್ನ ಸಂದೇಶದ ಮಿತ್ತು ನಮ್ಮ ಮಾತಾ ಸಂಘಟನೆ ಅವನಿಲ್ಲ. ವಿದ್ಯಾಭ್ಯಾಸ ಇಡ್ಲ ಇನ್ನು ನಮ್ಮ ಆಯ್ನಾತು ದುಂಬರೊಂದಿಲ್ಲ. ಕರೀನೊಂದು 2 ವರ್ಷಡು ಬಿಲ್ಲವ ಸಮಾಜ ಬಿಲ್ಲವೇರೆ 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 ಬಂದಿರೋ ಒಂದು ಶಬ್ದ ಭಾರಿ ಒಂದು ಶಬ್ದ ಮಲ್ತಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಿಜೊಂದು ಯಾಪನೆ ಆವಡಿತ್ತು ನಂದು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ನಮ್ಮ ಬಿಲ್ಲವೇರಾದಿತ್ತನಂದ ಅಂಡ ಉತ್ತರ ಕನ್ನಡಗೂ ಪೋಣಂದಾಂಡ ನಾಮದಾರಿ ಸಮಾಜ, ನಾಯಕ್ ಸಮಾಜ, ಶಿವಮೊಗ್ಗ ಭಾಗಗೂ ಪೋಣಂದಾಂಡ ಇಡಿಗ ಸಮಾಜ, ಒಂಜಾತ ಕಡೆಟ ಕೈತಲದ ಕೇರಳದ ಕುಲು ಬೇಜಿನ ಕುಲು ಅವು ಬೆಳ್ಚಡ ಸಮಾಜನ, ತೀಯಾ ಸಮಾಜನ ಒಟ್ಟು ಸುಮಾರು ಒಂದು 25 ಪಂಗಡು ನಮ್ಮ ಏತು ಜನ ಉಲ್ಲ ನಮ್ಮ ಜನಸಂಖ್ಯೆ ಏತುಣ್ಣೊಂದಕ್ಕೆ ಎನ್ನಾಗ ಇಡೀ ರಾಜ್ಯೋಡಿ ನಮ್ಮ 4ನೇ ಸ್ಥಾನೋಡು ಉಲ್ಲಾಗೇನೆ. ಇಡೀ ರಾಜ್ಯೋಡು ಈ ಸಮಾಜ ನಮ್ಮೇನೆ ಮಾತೆಲ್ಲ ಒಟ್ಟು ಸೇರಿ 4ನೇ ಸ್ಥಾನೋಡು ಉಲ್ಲ. ಲಿಂಗಾಯತ ಸಮಾಜ, ಒಕ್ಕಲಿಗ ಸಮಾಜ, ಕುರುಬ ಸಮಾಜ ಅವ್ರದ್ದು ಬೊಕ್ಕದ ಸ್ಥಾನಕ್ಕೂ ಏರ್ ಬರ್ಪಿನಂದಕ್ಕೆ ಅಂದಾಗ ಅವು ನಮ್ಮ ಸಮಾಜ. ಪೊಯ್ನವಲ್ಪುರ್ ನಮ್ಮ ದೇವಸ್ಥಾನ ದೈವಸ್ಥಾನ ನೆಕ್ಕೆ ಪ್ರಾಮುಖ್ಯತೆ ಕೊರೊಂದು ಬತ್ತ ತಪ್ಪತ್ತು. ಅಂಡ ಐತ ಒಟ್ಟುಗುಲ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಎಂಚಿನ ಪಂಡಿತರ ಪಂಡ ದೇವಸ್ಥಾನ ಕಟ್ಟಿದ ಐತ ಒಟ್ಟುಗು ವಿದ್ಯಾಸಂಸ್ಥೆಗಳನ್ನು ಕಟ್ಟೊಂದು ಪೋಲೆ ನಮ್ಮ ಸಮಾಜದ ಜೋಕ್ಲೆಗ್ ಕಲ್ಪರಾಗ್ಲೆಗ್ ಸಹಾಯ ಮಲ್ಪುಲೆ. ಐದು ಬಕ್ಕಾಗಲು ಸಮಾಜದ ಮುಖ್ಯವಾಹಿನಿಗೆ ಬತ್ತದು ನನ್ನ 4 ಜನಕ್ಕೆ ಸಹಾಯ ಮಲ್ಪನ ಅಂಚಿನ ಆವಾಡು ಪನ್ಪುನೊಂದು ಎಡ್ಡೆ ಉದ್ದೇಶದ ಇದು ಪಂಡಿತ್ತರು. ಅಂಡ ಆ ಬೇಲೆ ಏತದ ಮಟ್ಟಿಗೆ ಆತನಿಂದ ಪನ್ಪುನೇ ನಮ್ಮ ಮಾತೆಲ್ಲ ಆತ್ಮವಿಮರ್ಶೆ ಮಲ್ತು ನೋಡಿ. ತಾಳ್ಮೆ ಸಮಾಧಾನ ನಂಗೆ ಭಾರಿ ಮುಖ್ಯ. ಏತ ಇರು ತಾಳ್ಮೆಡು ಪೋಯಾರ, ಏತ ಸಮಾಧಾನೋಡು ಪೋಯಾರ ಆತು ನಮ್ಮ ಸಮಾಜದ ಕುಲು ದುಂಬರ್ಪೇರು. ಸಮಾಜದ ಕುಲು ಈತ ಜನ ಕುಲ್ಲದೇರು ನಿಕಲೆಗಲ ಒಂಜಿ ಅನ್ನ ಸಂದೇಶ ಪನ್ಪೆ. ಅನ್ನನಕಲು ಅಕ್ಕನಕಲೆ ಸಮಾಜ ಪನ್ನಗ ಒಂಜಿ ಸಮುದ್ರ ಇತ್ತು ಲೆಕ್ಕ. ಸಮುದ್ರ ನಮ್ಮ ಇತ್ತಿನಡೆ ಬರ್ಪುಜಿ, ನಮ್ಮ ಸಮುದ್ರ ಇತ್ತಿನಡೆ ಪೋಡಾಪುಂಡು. ಅಂಚನೆ ಪ್ರತಿ ಊರಿಲ ನಿಕುಲು ಸಮಾಜ ಎನ್ನಡೆ ಬರೋಡು, ಸಮಾಜ ಎಂಕದಾದ ಕೋರ್ತುಂಡು ದಯದೀದಿಯರ್ಲ ಎನ್ನೋಡ್ಚೆ ಸಮಾಜ ಇತ್ತಿನಡೆಗೆ ನಮ ಪೋಯಿ. ನಮ್ಮ ಪೋಂಡ ಮಾತ್ರ ಸಮಾಜದ ಕುಲು ನಂಕು ಗುರುತಿಸೋನು, ಸಮಾಜದ ಕುಲು ನಮ್ಮನ್ನು ಒಟ್ಟು ಪಾಡನು, ಸಮಾಜದ ಕುಲು ನಮ್ಮನ್ನು ಮೋಕೆ ಮಲ್ಪರೆ ಸಾಧ್ಯ.